ಸರಿ ಸರಿ ಬನ್ನಿ. ಗಂಗಾ ಅಮ್ಮ ಬಂದಾಗ ನಾವ್ ಹೀಗಿರ್ಬಾರ್ದು, ಖುಷಿ ಖುಷಿಯಾಗಿರ್ಬೇಕು ಅವ್ರ ಮುಂದೆ. ಈಗ ನೋಡಿ ಹೇಗಿದೀವಿ, ಒಳ್ಳೆ ಸೂತ್ಕದ ಮನೇಲಿ ಇರೋರ್ ತರ. ಬನ್ನಿ ಬನ್ನಿ ನೋಡೆ ನೋಡು, ನಿಮ್ಮ ಅಕ್ಕ ಹೋಗ್ತಿರೋದನ್ನ ನೋಡು. ಈಗ ತಾನೇ ನನ್ ಕರಳು ಚುರ್ರ ಅಂತಿತ್ತು, ಇವಳು ಇನ್ಯಾರ್ದೋ ಕಾಳಜಿ ಮಾಡ್ಕೊಂಡು ಹೋಗ್ತಿದ್ದಾಳೆ. ಇವಳಿಗೆ ಅವಳಿಗಿಂತ ಯಾವಾಗ್ಲೂ ಬೇರೆಯವ್ರದೇ ಯೋಚನೆ. ಹಾಗಿರೋದಕ್ಕೇನೆ ಇಷ್ಟು ಬೇಜಾರಾದ್ರೂ ಸ್ವಲ್ಪನಾದ್ರೂ ಖುಷಿಯಿಂದ ಇದ್ದಾಳೆ. ಇನ್ನು ಸ್ವಲ್ಪ ಹಾಗಿರೋದನ್ನ ಕಲಿ. ಅಲ್ಲಿನ ಮಾತಾದ್ರೂ ಕೇಳಿಸ್ಕೋಬಹುದು, ಇವಳ ಮಾತು ಮಾತ್ರ ಕೇಳಿಸ್ಕೊಳಕ್ಕಾಗಲ್ಲ. ಏನ್ ಹೇಳಿದ್ರು ಪ್ರಯೋಜನ ಇಲ್ಲ ಇವಳಿಗೆ. ನಿನ್ನ ಗಂಡನ್ ಮನೆಯವ್ರನ್ನ ಏನಂದ್ಕೊಂಡಿದ್ಯಾ? ಏನೋ ಬಾರಿ ಸಾಧಿಸ್ತೀನಿ ಅನ್ಕೊಂಡಿದ್ಯಾ? ನೀನಿಲ್ದೇ ಇರೋವಾಗ್ಲೂ ನಾನಿದ್ದೆ, ನೀನ್ ಇರೋವಾಗ್ಲೂ ನಾನಿರ್ತೀನಿ. ನೋಡ್ತಾ ಇರು, ನಿನ್ನ ಗಂಡನ ಮನೆಯವ್ರನ್ನ ಒಬ್ಬೊಬ್ರು ಹೇಗ್ ಹೊಡೆದು ಮಲಗಿಸ್ತೀನಿ ಅಂತ. ನೀನೆಷ್ಟು ಮಾಡ್ತೀಯ ಅಂದ್ರೆ, ನಾನಿನ್ ಮಗಳು, ನಿನಗಿಂತ ಕ್ರೂರವಾಗಿರೋ ಜನರ ಮಧ್ಯೆ ಎದುರಿಸಿ ಬದುಕಿದ್ದೀನಿ. ನಿನಗಿಂತ ನನ್ನ ತಾಕದ್ ದೊಡ್ಡದು. ಯಾಕೆ ಗೊತ್ತಾ? ನಾನು ಒಳ್ಳೆದ್ರ ಪರವಾಗಿದ್ದೀನಿ ಅಮ್ಮ ಅನ್ನೋ ಒಂದೇ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಮಾಡ್ರದ್ನೆಲ್ಲ ಒಪ್ಕೊಂಡು ಈಗಲೇ ಸರೆಂಡರ್ ಆಗು, ಒಳ್ಳೆದ್ರ ಕಡೆಗೆ ಬಾ, ಇಬ್ರು ಸೇರ್ಕೊಂಡು ಎಲ್ಲರ ಜೊತೆ ಖುಷಿಯಾಗಿ ಬದುಕೋಣ. ಅದು ಬಿಟ್ಟು ಈಗಲೂ ಹೊಡಿ ಬಡಿ ಕಡಿ ಅಂತ ಮಾತಾಡ್ಕೊಂಡಿದ್ರೆ, ಅಮ್ಮ ಇಲ್ಲಿ ಕೇಳು, ನಿನಗೂ ರಾಜ್ಗುರು ಮನೆಯವ್ರ ಮಧ್ಯ ನಾನ್ ನಿಂತಿದ್ದೀನಿ. ನಿನ್ನ ಮಗಳು ಗಂಗಾ ಹೇಳ್ತಿರೋ ಮಾತಿದ್ರು, ರಾಜ್ಗುರು ಮನೆಯವ್ರು ಒಂದು ಕೂಲು ಕೊಂಕದಕ್ಕೂ ನಾನು ಬಿಡಲ್ಲ. ಇಂಥ ಎಷ್ಟೋ ಸವಾಲುಗಳನ್ನ ನೋಡ್ಬಿಟ್ಟಿದ್ದೀನಿ, ಲೆಕ್ಕ ಇಟ್ಟಿಲ್ಲ. ನಾನು ನಿನ್ನ ಅಮ್ಮನಾಗಿ ಕೇಳ್ತಾ ಇದ್ದೀನಿ. ಈಗಲೂ ಟೈಮ್ ಇದೆ, ನನ್ನ ಕಡೆಗೆ ಬಂದ್ಬಿಡು. ಇಬ್ರು ಸೇರಿ ಓ ರಾಜ್ಗುರು ಮನೆಯವ್ರನ್ನ ನಾಶ ಮಾಡೋಣ. ಆ ರಾಜ್ಗುರು ಮನೆಯವ್ರನ್ನ ನಾಶ ಮಾಡಿ ನೀನ್ ಹೇಳ್ದಾಗೆ ಸುಖವಾಗಿ ಬದುಕೋಣ. ಅದು ಬಿಟ್ಟು ಒಳ್ಳೆತನ ಆದರ್ಶ ಅಂತ ಮಾತಾಡ್ತಾ ಕೂತ್ರೆ ಒಂದು ವಿಷಯ ನೆನಪಿಟ್ಕೊ, ಈ ಕಲ್ಪನಾ ಹೇಳ್ತಿರೋ ಮಾತಿದು ನನ್ನ ಗುರಿ ಮೇಲೆ ಕಣ್ಣಿಟ್ರೆ ಮುಗೀತು. ಸ್ವತಃ ನನ್ನ ಮಗಳೇ ಅಡ್ಡ ಬಂದರೂ ಬಿಡಲ್ಲ. ಏನ್ ಈ ಕಲ್ಪನನ್ ಎದುರಾಕೊಳ್ಳೋದು ಅಂದ್ರೆ ಹುಡುಗಾಟ ಅನ್ಕೊಂಡಿದ್ಯಾ? ಹೌದಾ, ಇದೇ ಮಾತಾ? ನೋಡೋಣ ಹಾಗಿದ್ರೆ. ಧರ್ಮ ಗೆಲ್ಲುತ್ತೋ ಅಧರ್ಮ ಗೆಲ್ಲುತ್ತೋ ಅಂತ ನಿನಗೆ ನಾನ್ ತೋರಿಸ್ತೇನೆ. ಇವತ್ತೇ ಲಾಸ್ಟ್. ನೀ ನಮ್ಮನು ಅಲ್ಲ, ನಾ ನಿನ್ನ ಮಗಳು ಅಲ್ಲ. ಗಂಗಂಗೆ ಫೋನ್ ಮಾಡ್ಲಿ, ಅವಳ ಪಾಡಿಗೆ ಅವಳು ಬರ್ತಾಳೆ.
ನಂಗೇನ್ ಟೆನ್ಷನ್ ಇಲ್ಲಪ್ಪ. ಏನೋ ಮುಖದಲ್ಲಿ ಟೆನ್ಷನ್ ಕಂಡಂಗೆ ಕಾಣ್ತು, ಅದಕ್ಕೆ ಕೇಳಿದೆ. ಟೆನ್ಷನ್ ಇಲ್ಲ ಅಂದ್ರೆ ಪರವಾಗಿಲ್ಲ. ಹೇ ಇಲ್ಲ ಸುಂದರಣ್ಣ, ಗಂಗಂಗೆ ಫೋನ್ ಮಾಡಕ್ ಟ್ರೈ ಮಾಡ್ತಾ ಇದ್ದೆ, ಅವಾಗಿಂದ ಫೋನ್ ಎತ್ತುತ್ತಾ ಇಲ್ಲ. ನಮ್ಮೂರ ವಿಷಯ ನಮ್ಗೇನಂತ ಗೊತ್ತಿಲ್ವಾ? ಬೇರೆಯವ್ರಿಗೆ ಒಂದ್ ಕಣ್ಣಲ್ಲಿ ಗಂಗೆ ಮತ್ತೊಂದ್ ಕಣ್ಣಲ್ಲಿ ಭಾಗೀರಥಿ ಇದ್ರೆ ನಿಮ್ಗೆ ಎರಡೂ ಕಣ್ಣಲ್ಲಿ ಗಂಗೆನೆ ಹರಿತಾವಳೆ. ಇವಾಗೇನ್ ನಾನು ಅಳ್ತಾ ಇದೀನ? ಸುಮ್ ಸುಮ್ನೆ ಏನೇನೋ ಹೇಳ್ಬಾರ್ದು. ಅಳ್ತಿಲ್ಲಪ್ಪ, ನಿನ್ ಕಣ್ಣಲ್ಲಿ ಗಂಗಾನು ಹರಿತಾ ಇಲ್ಲ, ಆದ್ರೆ ಕಾಣಿಸ್ತಿದ್ದಾಳೆ. ನಿನ್ ಹಾರ್ಟು ಗಂಗಾ ಗಂಗಾ ಅಂತ ಬಡ್ಕೋತಾ ಇರೋದು ಇಲ್ಲಿ ತನಕ ಕೇಳಿಸ್ತಾ ಇದೆ. ಮತ್ತೆ ಫೋನ್ ಎತ್ಕೊಂಬೇಕಾನೆ? ಅವಾಗಿಂದ ಕಾಲ್ ಮಾಡ್ತಾ ಇದೀನಿ. ಯಾರಿಗಾದ್ರೂ ಟೆನ್ಷನ್ ಆಗಲ್ವಾ? ಯಾರಿಗೂ ಟೆನ್ಷನ್ ಆಗಲ್ಲ ಅಪ್ಪ, ನಿನ್ಗ್ ಮಾತ್ರ ಟೆನ್ಷನ್ ಆಗತ್ತೆ. ಅವಳು ಇಷ್ಟೊಂದ್ ಸತಿ ಫೋನ್ ರಿಸೀವ್ ಮಾಡ್ತಿಲ್ಲ ಅಂದ್ರೆ ಅವಳು ಬಿಸಿ ಇದ್ದಾಳೆ ಅಂತ ಅರ್ಥ. ನೀನ್ ಪದೇ ಪದೇ ಫೋನ್ ಮಾಡಿ ಕಾಟ ಕೊಡು ಅಂತ ಅಲ್ಲ, ಮತ್ತೆ ರಿಟರ್ನ್ ಮಾಡ್ತಾಳ್ ಬಿಡು. ನಮೃತ, ಅದು ಮನಸ್ಸು ಗೊತ್ತಾಗ್ತಾ ಇದೆ, ಹಾರ್ಟ್ಗೆ ಅರ್ಥ ಆಗ್ತಾ ಇಲ್ವೇ? ಅಯ್ಯೋ, ಕಣ್ಣಲ್ಲಿ ಗಂಗಾ ಹರಿತಿರೋ ದೃಶ್ಯ, ಹಾರ್ಟ್ ಅಲ್ಲಿ ಗಂಗಾ ಗಂಗಾ ಅನ್ನೋ ಶಬ್ದ, ಒಟ್ನಲ್ಲಿ ಮೈ ಮನ್ಸೆಲ್ಲ ಗಂಗಾ ಗಂಗಾ ಗಂಗಾ. ಇಷ್ಟು ದಿನ ಕಾಡ್ಸಿ ಕಾಡ್ಸಿ ಕೊನೆಗೂ ಇವತ್ತು ಗಂಗನ್ ಕೈಲಿ ಸಿಕ್ಕ ಹಾಕೊಂಡಿದ್ದಾರೆ. ಇವತ್ತಿದೆ ಅವಳಿಗೆ ಗ್ರಾಚಾರ ಬಿಡಿಸ್ತೀನಿ. ಗಂಗಾ ಕನ್ಫ್ಯೂಸ್ ಆಗದೇ ಇರ್ಲಿ ಅಂತ ಬೇಡ್ಕೋತಾ ಇದೆ. ಅವಳೇನಾದ್ರೂ ನಿಜವಾಗ್ಲೂ ಕಲ್ಪನಾನೇ ಆದ್ರೆ ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಗಂಗಾ ಏನ ಸಡ್ಡಿ ಅಲ್ಲ ಬಿಡೋ, ಅವಳು ಹೇಳ್ತಿದ್ದಾಳೆ ಅಂದ್ರೆ ನಿಜನೇ ಹೇಳ್ತಿರ್ತಾಳೆ. ಇವತ್ತು ಅವಳು ನನ್ನ ಕೈಗೆ ಸಿಗ್ಲಿ, ನೋಡ್ತೀನಿ. ಮನೇಲಿ ಹೇಳಿ ಬಂದಿದ್ಯಾ ಇಲ್ವಾ? ನೋಡ್ಕೊಂಡು ಹೋಗಕ್ಕಾಗಲ್ವಾ ನಿನಗೆ? ಅಜ್ಜಿ, ನಂಗೆ ಅಮ್ಮ ಬೇಕು. ಅಮ್ಮ ಕರ್ಕೊಂಡ ಅಮ್ಮ ಇದ್ರೆ ನನ್ಗೆಲ್ಲಾನು ಕೊಡುತ್ತಾಳೆ. ಅಮ್ಮ ನನ್ನ ಮುದ್ಮನ್ ಮಲಗಿಸ್ತಾಳೆ. ನಿನ್ನ ನೋಡ್ಬೇಕು ಅಂತ ತುಂಬಾ ಅನಿಸ್ತಾ ಇದೆ ಅಮ್ಮ. ನಿನ್ ಮಗ್ಳಲ್ಲಿ ಮಲ್ಕೋಬೇಕು ಅಂತ ಆಸೆ ಆಗ್ತಿದೆ. ಎಲ್ಲ ಹೆಣ್ಮಕ್ಳಿಗೂ ಈ ಸಂದರ್ಭದಲ್ಲಿ ಅಮ್ಮನ ಜೊತೆ ಇರ್ಬೇಕು, ಖುಷಿ ಹಂಚ್ಕೋಬೇಕು ಅನ್ಸುತ್ತೆ. ನನಗೂ ಅನ್ಸುತ್ತಪ್ಪ, ನೀನಂದ್ರೆ ತುಂಬಾ ಇಷ್ಟ ಅಮ್ಮ. ಎಲ್ಲ ಇದ್ರು ಆಶೀರ್ವಾದ ಮಾಡು. ನನ್ಗೆ ಕಳ್ದೋಗಿರೋ ನನ್ನ ನೆನ್ಪು, ನನ್ನ ಅಮ್ಮ ಎರಡು ವಾಪಸ್ ಸಿಗ್ಬೇಕು. ಅಮ್ಮ ಅಮ್ಮ ಅಮ್ಮ.